ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಗೋವಿಂದರಾಜು ಕೊಲೆ ಕೇಸಲ್ಲಿ ಜೈಲು ಸೇರಿದ ವ್ಯಕ್ತಿಗೆ ಜೆಡಿಎಸ್ ಮಣಿಯನ್ನ ಹಾಕಿದೆ ಚಾಮರಾಜಪೇಟೆ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಗೋವಿಂದರಾಜು ಆರ್‌ಟಿಐ ಕಾರ್ಯಕರ್ತ ಲಿಂಗರಾಜು ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿದ್ರು ಜೈಲ್ ಸೇರಿ ಕೇಸ್ ಖುಲಾಸೆಗೊಂಡು ಸದ್ಯ ಹೊರಗಿದ್ದಾರೆ ಗೋವಿಂದರಾಜು ಅವರು ಮಾಜಿ ಉಪಮೇಯರ್ ರಾಮೇಗೌಡ ಬಿಬಿಎಂಪಿ ಮಾಜಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹಾಗೇನೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ನಾಯಕರು ಒಟ್ಟು 53 ನಾಯಕರು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಇನ್ನು ಚಾಮರಾಜಪೇಟೆಯಲ್ಲಿ ನಾವು ಗೆಲ್ಲೋದ್ರಲ್ಲಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನುಮಾನನೇ ಇಲ್ಲ ಅವರು ಪಾಪದ ಕೊಡ ತುಂಬಿದಾಗ ದೇವರು ನಮ್ಮ ಕೈ ಹಿಡಿತಾನೆ ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ಹೆಸರನ್ನ ಹೇಳದೆ ಕುಮಾರಸ್ವಾಮಿ ಟಾಂಗ್ ಅನ್ನು ಕೊಡಿದ್ದಾರೆ ಅವರನ್ನ ಎದುರಿಸೋಕೆ ನಿಮ್ಮ ಶಕ್ತಿ ಸಾಕು ನಿಮಗೆ ಹೆದರಿಸಿದ್ರೆ ನನ್ನ ಗಮನಕ್ಕೆ ತನ್ನಿ ಉಳಿದದನ್ನ ನಾನು ನೋಡಿಕೊಳ್ಳುತ್ತೀನಿ ಅಂತ ಹೇಳಿ ಜಮೀರ್ ಹೆಸರನ್ನ ಹೇಳಿಲ್ಲ ಕುಮಾರಸ್ವಾಮಿ ಅವರು ಈ ತರ ಟಾಂಗ್ ಅನ್ನು ಕೊಟ್ಟಿದ್ದಾರೆ ರಾಮೇಗೌಡ ಕಾಲ ಇದೆ ಪ್ರತಿಯೊಂದಕ್ಕೂ ಒಂದು ಪಾಪದ ಕೂಡ ತುಂಬಿದಾಗ ಒಂದು ಕಾಲ ಅಂತಕ್ಕಂತದ್ದು ಏನಿದೆ ಯಾವುದೋ ಒಂದು ಶಕ್ತಿ ಪಾಪದ ಕೂಡ ತುಂಬಿದಾಗ ಆ ಶಕ್ತಿ ಅದಕ್ಕೆ ಬುದ್ಧಿ ಕಲಿಸತಕ್ಕಂತದ್ದಕ್ಕೆ ಆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂತದ್ದಕ್ಕೆ ದೇವರ ಒಂದು ಅನುಗ್ರಹಗಳು ಇರ್ತದೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ